ಓಂ ಶಾಂತಿ ಮುರಳಿ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ಈಗ ನಮಗೆ ಬಹಳ ವಿಚಿತ್ರವಾದಂತಹ ಮಾಲೀಕ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದರೆ ಇಡೀ ವಿಶ್ವದ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ವಿಚಿತ್ರವಾದಂತಹ ತಂದೆ ನಮಗೆ ಸಿಕ್ಕಿದ್ದಾರೆ ಈಗ ನಾವು ಆ ತಂದೆಯ ಶ್ರೀಮತದಂತೆ ನಡೆಯಬೇಕು ಆಗ ನಾವು ಡಬಲ್ ಕಿರೀಟದಾರಿಗಳು ದೇವತೆಗಳು ಆಗುತ್ತೇವೆ ಏಕೆಂದರೆ ಇಡೀ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡುವಂತಹ ಮಾನವರನ್ನು ದೇವತೆಯನ್ನಾಗಿ ಮಾಡುವಂತಹ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಇಡೀ ವಿಶ್ವದ ಮಾಲೀಕನಾದ ಇಡೀ ವಿಶ್ವದ ರಚಯಿತನಾದ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಪ್ರಭು ಪರಮಾತ್ಮ ತಂದೆಯೇ ನಮಗೆ ಸಿಕ್ಕ ನಂತರ ಸರ್ವ ಪ್ರಾಪ್ತಿಗಳು ಆ ತಂದೆಯ ಮೂಲಕ ನಮಗೆ ಸಿಗುತ್ತದೆ ಇದು ಎಷ್ಟು ವಿಚಿತ್ರವಾದ ಮಾತಾಗಿದೆ ಆ ಪ್ರಭು ಪರಮಾತ್ಮ ತಂದೆ ಈಗ ನಮ್ಮನ್ನು ಡಬ್ಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಡಬ್ಬಲ್ ಕಿರೀಟ ಅಂದರೆ ಪವಿತ್ರತೆಯ ಪ್ರಕಾಶಮಯವಾದಂತಹ ಪ್ರಭಾ ಮಂಡಲದ ಕಿರೀಟ ಕೂಡ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಮತ್ತು ಜಡಿತವಾದಂತಹ ಕಿರೀಟ ಕೂಡ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಈ ರೀತಿ ಡಬ್ಬಲ್ ಕಿರೀಟಧಾರಿಯನ್ನಾಗಿ ನಮ್ಮನ್ನು ಮಾಡಲು ಆ ಪ್ರಭು ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಆ ತಂದೆಯ ಶ್ರೀಮತದಂತೆ ನಡೆದರೆ ನಾವು ಡಬ್ಬಲ್ ಕಿರೀಟಧಾರಿಗಳು ದೇವತೆಗಳು ಆಗುತ್ತೇವೆ ಸಾಮಾನ್ಯ ಮಾನವರಾಗಿರುವ ನಮ್ಮನ್ನು ದೇವ ಮಾನವರನ್ನಾಗಿ ಮಾಡುವಂತಹ ಮಾಲೀಕನಾದಂತಹ ತಂದೆ ನಮಗೆ ಸಿಕ್ಕಿದ್ದಾರೆ ಆ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಆ ತಂದೆ ಹೇಗೆ ಮಾರ್ಗವನ್ನು ತೋರಿಸುತ್ತಾರೋ ಆ ಮಾರ್ಗದಂತೆ ನಾವು ನಡೆಯಬೇಕು ಆ ತಂದೆ ಯಾವ ಶ್ರೀಮತವನ್ನು ನೀಡುತ್ತಾರೋ ಆ ತಂದೆಯ ಶ್ರೀಮತದಂತೆ ನಾವೀಗ ನಡೆಯಬೇಕು ಎಷ್ಟೆಷ್ಟು ಪ್ರಭು ಪರಮಾತ್ಮನ ಶ್ರೀಮತದಂತೆ ನಾವು ನಡೆಯುತ್ತೇವೆ ಅಷ್ಟು ನಾವು ಸ್ವರ್ಗದ ಮಾಲೀಕರು ಪೂಜ್ಯ ದೇವತೆಗಳು ಆಗುತ್ತೇವೆ ಡಬ್ಬಲ್ ಕಿರೀಟಧಾರಿಗಳು ಆಗುತ್ತೇವೆ ಅದಕ್ಕೋಸ್ಕರ ಪ್ರತಿಕ್ಷಣ ಆ ತಂದೆಯ ನೆನಪಿನಲ್ಲಿದ್ದು ಆ ತಂದೆಯ ಶ್ರೀಮತದಂತೆ ನಡೆಯಬೇಕು ಇಂದಿನ ಪ್ರಶ್ನೆ ಆಗಿದೆ ಶಿಕ್ಷಣ ಓದುವಾಗ ಎಂದೂ ಕೂಡ ನಮಗೆ ಸುಸ್ತಾಗಬಾರದು ಅದಕ್ಕೋಸ್ಕರ ಸಹಜವಾಗಿ ಯಾವ ಪುರುಷಾರ್ಥವನ್ನು ಮಾಡಬೇಕು ಯಾವ ಸಹಜ ಪುರುಷಾರ್ಥದಿಂದ ನಾವು ಸುಸ್ತಿನಿಂದ ಮುಕ್ತ ಆಗಬಹುದು ಉತ್ತರ ಶಿಕ್ಷಣ ಓದುವಾಗ ಮಧ್ಯ ಮಧ್ಯದಲ್ಲಿ ಸ್ತುತಿ ಮತ್ತು ನಿಂದನೆ ಮಾನ ಮತ್ತು ಅಪಮಾನ ಎರಡೂ ನಮಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಈ ಶಿಕ್ಷಣ ಕಲಿಯುವಾಗ ಕೆಲವೊಮ್ಮೆ ಜನ ನಮಗೆ ಗೌರವ ಕೊಡುತ್ತಾರೆ ಇನ್ನು ಕೆಲವೊಮ್ಮೆ ಗೌರವವನ್ನು ತೋರಿಸುತ್ತಾರೆ ಕೆಲವೊಮ್ಮೆ ನಮ್ಮ ಮಹಿಮೆ ಮಾಡುತ್ತಾರೆ ಇನ್ನು ಕೆಲವೊಮ್ಮೆ ಜನ ನಮ್ಮ ನಿಂದನೆಯನ್ನು ಮಾಡುತ್ತಾರೆ ಕೆಲವೊಮ್ಮೆ ನಮಗೆ ಅಪಮಾನ ಆಗುತ್ತದೆ ಕೆಲವೊಮ್ಮೆ ಗೌರವ ಸಿಗುತ್ತದೆ ಆದರೆ ಅಪಮಾನವನ್ನು ನೋಡಿ ನಿಂದನೆಯ ಶಬ್ದವನ್ನು ಕೇಳಿ ನಾವೆಂದೂ ಸುಸ್ತಾಗಬಾರದು ನಾವು ಎಷ್ಟು ದಿನ ಈ ರೀತಿ ನಿಂದನೆಯ ಶಬ್ದವನ್ನು ಕೇಳಿಸಿಕೊಳ್ಳುವುದು ಏಕೆ ನಾವು ಅಪಮಾನ ಮಾಡಿಸಿಕೊಳ್ಳುವುದು ಎಂದು ಯೋಚಿಸಿ ಶಿಕ್ಷಣ ಓದುವುದನ್ನು ಬಿಡಬಾರದು ಈ ಸಮಯದಲ್ಲಿ ಸ್ಥಿತಿಯನ್ನು ಸಮಾನವಾಗಿ ಇಟ್ಟುಕೊಳ್ಳಬೇಕು ಅಂದರೆ ಯಾರು ನಮಗೆ ಗೌರವ ಕೊಡಲಿ ಅಥವಾ ನಮ್ಮ ನಿಂದನೆಯನ್ನು ಮಾಡಲಿ ಮಾನ ಅಪಮಾನ ಸ್ತುತಿ ಮತ್ತು ನಿಂದನೆ ಎರಡನ್ನೂ ಕೇಳುವಾಗ ನಮ್ಮ ಸ್ಥಿತಿ ಸಮಾನವಾಗಿ ಇರಬೇಕು ಹೇಗೆ ನಾವು ತಪಸ್ವಿಗಳನ್ನು ಯೋಗಿಗಳನ್ನು ನೋಡುತ್ತೇವೆ ಯೋಗಿಗಳಿಗೆ ಯಾರು ಅವರ ಮಹಿಮೆ ಮಾಡಿದರೂ ಕೂಡ ಅವರಿಗೇನು ಖುಷಿಯಾಗುವುದಿಲ್ಲ ಏಕೆಂದರೆ ಯೋಗಿಗಳು ಮಹಿಮೆಯಿಂದಲೂ ಭಿನ್ನ ಆಗಿರುತ್ತಾರೆ ಯೋಗಿಗಳಿಗೆ ಯಾರಾದರೂ ಅವರ ನಿಂದನೆ ಮಾಡಿದರೆ ಅವರಿಗೆ ದುಃಖ ಆಗುವುದಿಲ್ಲ ಏಕೆಂದರೆ ಯೋಗಿಗಳು ನಿಂದನೆಯ ಶಬ್ದದಿಂದಲೂ ಕೂಡ ಮುಕ್ತ ಆಗಿರುತ್ತಾರೆ ಅವರು ಸ್ತುತಿ ಮತ್ತು ನಿಂದನೆ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡುತ್ತಿರುತ್ತಾರೆ ಅದೇ ರೀತಿ ಈಗ ನಾವು ಕೂಡ ಯೋಗಿ ಆತ್ಮರಾಗಿದ್ದೇವೆ ನಮಗೆ ಯಾರಾದರೂ ನಮ್ಮ ಮಹಿಮೆಯನ್ನು ಮಾಡಲಿ ಎನ್ನುವ ಇಚ್ಛೆ ಕೂಡ ಇರಬಾರದು ಜನ ನಮ್ಮ ಮಹಿಮೆ ಮಾಡಿದರೂ ಒಂದೇ ಮಹಿಮೆ ಮಾಡದೇ ಇದ್ದರೂ ಒಂದೇ ನಮಗೆ ಮಹಿಮೆಯನ್ನು ಕೇಳುವ ಇಚ್ಛೆಯೂ ಇರಬಾರದು ಅದೇ ರೀತಿ ಯಾರಾದರೂ ನಮ್ಮ ನಿಂದನೆ ಮಾಡಿದ ತಕ್ಷಣ ನಾವು ವ್ಯಾಕುಲರ್ ಆಗಬಾರದು ದುಃಖಿಗಳಾಗಬಾರದು ಏಕೆಂದರೆ ನಾವು ಯೋಗಿಗಳಾಗಿದ್ದೇವೆ ಅಂದ ಮೇಲೆ ಎಲ್ಲಾ ಸಮಯದಲ್ಲೂ ನಮ್ಮ ಸ್ಥಿತಿ ಏಕರಸವಾಗಿರಬೇಕು ಸ್ತುತಿ ನಿಂದೆ ಮಾನ ಅಪಮಾನ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಲು ನಮಗೆ ಬರಬೇಕು ಯಾರಾದರೂ ಮಹಿಮೆ ಮಾಡಿದಾಗ ನಾವು ಖುಷಿ ಪಡುತ್ತೇವೆ ಅಂದರೆ ಯಾರಾದರೂ ನಿಂದನೆ ಮಾಡಿದಾಗ ಅವಶ್ಯವಾಗಿ ನಮಗೆ ದುಃಖ ಆಗುತ್ತದೆ ನಾವು ಒಂದು ಮಾತಿನ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಜಗತ್ತು ಹೇಗಿದೆ ಅಂದರೆ ಜನ ನಿಂದನೆ ಮಾಡುವಾಗಲೂ ಕೂಡ ಯೋಚಿಸುವುದಿಲ್ಲ ಮಹಿಮೆ ಮಾಡುವಾಗಲೂ ಯೋಚಿಸುವುದಿಲ್ಲ ಅವಶ್ಯಕತೆ ಬಿದ್ದಾಗ ಮಹಿಮೆ ಮಾಡುತ್ತಾರೆ ಅವಶ್ಯಕತೆ ಇಲ್ಲ ಅಂದರೆ ನಿಂದನೆ ಮಾಡುತ್ತಾರೆ ಅದಕ್ಕೋಸ್ಕರ ಜನರ ಮಾತಿಗೆ ಪ್ರಭಾವಿತರಾಗಬಾರದು ಅವರು ನಿಂದನೆ ಮಾಡಿದರೂ ಒಂದೇ ಮಹಿಮೆ ಮಾಡಿದರೂ ಒಂದೇ ನಮಗೆ ಯಾವುದೇ ವ್ಯತ್ಯಾಸ ನಮ್ಮ ಜೀವನದಲ್ಲಿ ಜನರ ಸ್ತುತಿ ನಿಂದನೆಯಿಂದ ಆಗಬಾರದು ಆ ರೀತಿ ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳಬೇಕು ಎರಡೂ ಸಮಯದಲ್ಲೂ ಸ್ಥಿತಿ ಸಮಾನವಾಗಿರಬೇಕು ಅದಕ್ಕೋಸ್ಕರ ಈ ಸೃಷ್ಟಿಯನ್ನು ಒಂದು ಆಟ ಎಂದು ತಿಳಿದುಕೊಳ್ಳಬೇಕು ಆಟದಲ್ಲಿ ಕೆಲವೊಮ್ಮೆ ಸೋಲುತ್ತೇವೆ ಕೆಲವೊಮ್ಮೆ ಗೆಲ್ಲುತ್ತೇವೆ ಸೋತ ತಕ್ಷಣ ಯಾರೂ ದುಃಖಿಗಳಾಗುವುದಿಲ್ಲ ಏಕೆಂದರೆ ಇನ್ನೊಮ್ಮೆ ಆಟ ಆಡಿ ನಾನು ಗೆಲ್ಲುತ್ತೇವೆ ಅನ್ನುವಂತಹ ಮಾತು ಅವರಿಗೆ ಗೊತ್ತಿರುತ್ತದೆ ಇದು ಆಟ ಅಂದ ಮೇಲೆ ನಾವು ದುಃಖಿಗಳಾಗಬಾರದು ಎನ್ನುವ ಸತ್ಯವನ್ನು ಅವರು ಅರ್ಥ ಮಾಡಿಕೊಂಡಿರುತ್ತಾರೆ ಅದೇ ರೀತಿ ಈ ಜೀವನವೂ ಒಂದು ಆಟ ಆಗಿದೆ ಬೇರೆಯವರ ನಿಂದನೆಯ ಶಬ್ದದ ಕಡೆ ನಾವು ಬಹಳ ಗಮನವನ್ನು ಕೊಟ್ಟರೆ ಆಗ ನಾವು ಬಹಳಷ್ಟು ಸುಸ್ತಾಗಿ ಬಿಡುತ್ತೇವೆ ಇವರು ನನಗೆ ಈ ರೀತಿ ಅಂದರು ನಾನು ಈ ರೀತಿ ಇರಲಿಲ್ಲ ನಾನು ಇಂತಹ ತಪ್ಪನ್ನು ಮಾಡಿಲ್ಲ ಆದರೆ ಯಾವಾಗಲೂ ನನ್ನ ನಿಂದನೆ ಆಗುತ್ತದೆ ಈ ರೀತಿ ಅನೇಕ ವ್ಯರ್ಥ ವಿಚಾರಗಳನ್ನು ಮಾಡಿದಾಗ ನಮಗೆ ಸುಸ್ತಿನ ಅನುಭವ ಆಗುತ್ತದೆ ಅದಕ್ಕೋಸ್ಕರ ಯಾರು ಏನಾದರೂ ಅನ್ನಲ್ಲಿ ನಾವು ಯಾರ ಮಾತಿನ ಕಡೆಯೂ ಗಮನ ಕೊಡಬಾರದು ಎಂದು ಶಿಕ್ಷಣ ಓದುವುದರಲ್ಲಿ ಸುಸ್ತಾಗಬಾರದು ಎಲ್ಲದಕ್ಕಿಂತ ಜಾಸ್ತಿ ನಿಂದನೆ ಶ್ರೀಕೃಷ್ಣನಿಗೆ ಮಾಡುತ್ತಾರೆ ಈ ಸಮಯದಲ್ಲೂ ಕೂಡ ಅತಿ ಹೆಚ್ಚು ನಿಂದನೆಯನ್ನು ಮಾಡಿಸಿಕೊಳ್ಳುವವರು ಬ್ರಹ್ಮ ಆಗಿದ್ದಾರೆ ನಮಗಿಂತ ಜಾಸ್ತಿ ಬ್ರಹ್ಮ ತಂದೆಗೆ ನಿಂದನೆ ಮಾಡಿದ್ದಾರೆ ಆದರೆ ಬ್ರಹ್ಮ ತಂದೆ ಸ್ತುತಿ ಮತ್ತು ನಿಂದನೆಯಲ್ಲಿ ಸಮಾನ ಇದ್ದರು ಶ್ರೀಕೃಷ್ಣನಿಗೆ ಬಹಳಷ್ಟು ನಿಂದನೆ ಮಾಡಿದರೂ ಕೂಡ ಶ್ರೀಕೃಷ್ಣ ಎಂದೂ ಕೂಡ ನಿಂದನೆಯ ಶಬ್ದವನ್ನು ಕೇಳಿ ವ್ಯಾಕುಲ ಆಗಲಿಲ್ಲ ಆಗಲಿಲ್ಲ ಯಾರು ಕಳಂಕವನ್ನು ಜಾಸ್ತಿ ಹೊರಿಸುತ್ತಾರೋ ಅವರೇ ನಾಳೆ ನಮ್ಮನ್ನು ಪೂಜೆ ಮಾಡುತ್ತಾರೆ ಎಷ್ಟು ಕೃಷ್ಣನಿಗೆ ಕಳಂಕಗಳನ್ನು ಜಾಸ್ತಿ ಹೊರೆಸುತ್ತಾರೋ ಅಷ್ಟೇ ಕೃಷ್ಣನ ಪೂಜೆ ಜಾಸ್ತಿ ನಡೆಯುತ್ತದೆ ಅಂದರೆ ಕೃಷ್ಣನಿಗೆ ಎಷ್ಟು ಜಾಸ್ತಿ ನಿಂದನೆ ಮಾಡುತ್ತಾರೋ ಜಗತ್ತಿನಲ್ಲಿ ಕೃಷ್ಣನ ಪೂಜೆ ಕೂಡ ಅಷ್ಟೇ ಜಾಸ್ತಿ ನಡೆಯುತ್ತದೆ ಈ ಸಮಯದಲ್ಲಿ ಎಲ್ಲರಿಗಿಂತ ಹೆಚ್ಚು ಬ್ರಹ್ಮ ತಂದೆಗೆ ಜನ ನಿಂದನೆಯನ್ನು ಮಾಡಿದ್ದಾರೆ ಅದೇ ದ್ವಾಪರದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೂ ಕೃಷ್ಣನ ರೂಪದಲ್ಲಿ ಜಾಸ್ತಿ ಬ್ರಹ್ಮ ತಂದೆಯನ್ನೇ ಜನ ಪೂಜೆ ಮಾಡುತ್ತಾರೆ ಏಕೆಂದರೆ ಯಾರು ಜಾಸ್ತಿ ನಿಂದನೆಯ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾರೋ ಅವರ ಪೂಜೆಯೇ ಜಾಸ್ತಿ ನಡೆಯುತ್ತದೆ ಯಾರು ಜಾಸ್ತಿ ನಮಗೆ ಕಳಂಕವನ್ನು ಹೊರಿಸುತ್ತಾರೋ ನಾಳೆ ಅವರೇ ನಮ್ಮ ಭಕ್ತರಾಗಿ ನಮ್ಮ ಪೂಜೆಯನ್ನು ಮಾಡುತ್ತಾರೆ ಅದಕ್ಕೋಸ್ಕರ ನಿಂದನೆಯ ಶಬ್ದವನ್ನು ಕೇಳಿ ನಾವೆಂದೂ ಸುಸ್ತಾಗಬಾರದು ಈ ನಿಂದನೆಗಳ ಶಬ್ದ ನಮಗೆ ಪ್ರಾಪ್ತಿಯಾಗುವುದು ಇದೇನು ಹೊಸ ಮಾತಲ್ಲ ಪ್ರತಿ ಕಲ್ಪದಲ್ಲೂ ಜನ ಇದೇ ರೀತಿ ನಮ್ಮ ನಿಂದನೆಯನ್ನು ಮಾಡುತ್ತಾರೆ ಇದೇನು ಮೊದಲ ಬಾರಿ ಅವರು ನಮ್ಮ ನಿಂದನೆಯನ್ನು ಮಾಡುತ್ತಿಲ್ಲ ಮೊದಲ ಬಾರಿ ಅವರೇನು ನಮಗೆ ಬೈಯುತ್ತಿಲ್ಲ ಅನೇಕ ಬಾರಿ ಅವರು ನಮಗೆ ಇದೇ ರೀತಿ ನಿಂದನೆ ಮಾಡಿದ್ದಾರೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿಟ್ಟುಕೊಂಡು ಶಿಕ್ಷಣ ಓದುವುದರಲ್ಲಿ ಸುಸ್ತಾಗಬಾರದು ಎಲ್ಲಿಯವರೆಗೂ ಪರಮಾತ್ಮ ತಂದೆ ನಮಗೆ ಈ ಶಿಕ್ಷಣವನ್ನು ಓದಿಸುತ್ತಾರೋ ಅಲ್ಲಿಯವರೆಗೂ ನಾವು ಶಿಕ್ಷಣ ಓದುತ್ತಲೇ ಇರಬೇಕು ಮಾಯೆ ನಿಂದನೆ ಮಾಡುವ ರೂಪದಲ್ಲಿ ಬಂದು ಶಿಕ್ಷಣ ಓದುವುದರಿಂದ ನಮ್ಮನ್ನು ದೂರ ಮಾಡಲು ಪ್ರಯತ್ನ ಪಡುತ್ತದೆ ಅಂದರೆ ಬ್ರಾಹ್ಮಣ ಪರಿವಾರದ ಆತ್ಮರು ಬ್ರಾಹ್ಮಣರು ನಮ್ಮ ನಿಂದನೆಯನ್ನು ಮಾಡುತ್ತಾರೆ ಮಾಯೆ ಅವರ ಮೂಲಕ ನಮ್ಮ ನಿಂದನೆಯನ್ನು ಮಾಡಿಸುತ್ತದೆ ಏಕೆಂದರೆ ಮಾಯೆ ನಮ್ಮನ್ನು ಶಿಕ್ಷಣ ಓದುವುದರಿಂದ ವಂಚಿತ ಮಾಡಲು ಪ್ರಯತ್ನ ಪಡುತ್ತದೆ ಆದರೆ ಯಾರು ಎಷ್ಟಾದರೂ ನಿಂದನೆ ಮಾಡಲಿ ಯಾವ ಕಾರಣಕ್ಕೂ ನಾವು ಶಿಕ್ಷಣ ಓದುವುದನ್ನು ಬಿಡಬಾರದು ಅವರು ನಿಂದನೆ ಮಾಡಿದ ತಕ್ಷಣ ನಾವು ಶಿಕ್ಷಣ ಓದುವುದನ್ನು ಬಿಟ್ಟು ಬಿಟ್ಟರೆ ನಮ್ಮ ಅದೃಷ್ಟಕ್ಕೆ ನಾವು ಅಡ್ಡರೇಖೆಯನ್ನು ಎಳೆದುಕೊಂಡಂತೆ ಅದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲಿಯವರೆಗೆ ನಮಗೆ ಈ ಶಿಕ್ಷಣವನ್ನು ಓದಿಸುತ್ತಾರೋ ಅಲ್ಲಿಯವರೆಗೆ ಅವಶ್ಯವಾಗಿ ನಾವು ಈ ಶಿಕ್ಷಣವನ್ನು ಓದಬೇಕು ಯಾವ ಕ್ಷಣ ಕೂಡ ಶಿಕ್ಷಣ ಓದುವುದನ್ನು ಬಿಡಬೇಕು ಎಂದು ವಿಚಾರವನ್ನೂ ಮಾಡಬಾರದು ಎಷ್ಟು ನಿಂದನೆ ಮಾಡುತ್ತಾರೋ ಅಷ್ಟು ನಮಗೆ ಖುಷಿಯಾಗಬೇಕು ಏಕೆಂದರೆ ನಿಂದನೆ ಮಾಡಿ ಮಾಡಿ ಅವರು ನಮ್ಮ ಪಾಪವನ್ನು ತೊಳೆಯುತ್ತಿದ್ದಾರೆ ನಾವು ಯೋಗ ಮಾಡಿ ಪಾಪದಿಂದ ಮುಕ್ತ ಆಗಲು ಆಗುತ್ತಿಲ್ಲ ಅದಕ್ಕೋಸ್ಕರ ನಿಂದನೆ ಮಾಡಿ ಮಾಡಿ ಸಹಜವಾಗಿ ಅವರು ನಮ್ಮನ್ನು ಪಾಪದಿಂದ ಮುಕ್ತ ಮಾಡುತ್ತಿದ್ದಾರೆ ಎಂದು ಖುಷಿಯಲ್ಲಿ ನಾವಿದ್ದು ತಂದೆಯ ಶಿಕ್ಷಣವನ್ನು ನಿರಂತರ ಓದುತ್ತಿರಬೇಕು ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತಹ ಕಾಮದೇನು ಜಗದಂಬಾ ಆಗಬೇಕು ನಾವೆಲ್ಲರೂ ಜಗದಂಬೆಯ ಮಕ್ಕಳಾಗಿದ್ದೇವೆ ಜಗದಂಬೆ ನಮ್ಮೆಲ್ಲರ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಿದ್ದಾರೆ ಜಗದಂಬೆ ನಮ್ಮ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಿದ್ದಾರೆ ಅಂದ ಮೇಲೆ ನಮ್ಮ ಕರ್ತವ್ಯ ಆಗಿದೆ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತದ್ದು ಏಕೆಂದರೆ ಜಗತ್ತಿನಲ್ಲಿ ಸರ್ವ ಆತ್ಮರು ದುಃಖಿಗಳಾಗಿದ್ದಾರೆ ದುಃಖಿಗಳಾಗಿ ಚಡಪಡಿಸುತ್ತಿದ್ದಾರೆ ಆ ದುಃಖಿಗಳಾಗಿ ಯಾರೆಲ್ಲ ಚಡಪಡಿಸುತ್ತಿದ್ದಾರೋ ಅವರನ್ನು ದುಃಖದಿಂದ ದೂರ ಮಾಡುವುದಕ್ಕೋಸ್ಕರ ಅವರ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಜಗದಂಬೆ ಕಾಮಧೇನು ನಾವಾಗಬೇಕು ಸರ್ವರಿಗೂ ಸರ್ವವನ್ನು ನೀಡುವುದಕ್ಕೋಸ್ಕರ ಮೊದಲು ನಾವು ಸರ್ವ ಪ್ರಾಪ್ತಿಯಿಂದ ಸಂಪನ್ನರಾಗಿರಬೇಕು ದಾನವನ್ನು ಸದಾ ನೀಡುತ್ತಿರಬೇಕು ಸೆಕೆಂಡ್ ಪಾಯಿಂಟ್ ಸ್ತುತಿ ನಿಂದಿಯ ಸ್ಥಿತಿಯಲ್ಲಿ ಸಮಾನ ಸ್ಥಿತಿ ಇರಬೇಕು ಅಂದರೆ ಸ್ತುತಿ ಮತ್ತು ನಿಂದನೆ ಎರಡನ್ನೂ ಕೇಳಿಸಿಕೊಳ್ಳುವಾಗ ನಮ್ಮ ಸ್ಥಿತಿ ಸಮಾನವಾಗಿರಬೇಕು ಯಾರು ಎಷ್ಟಾದರೂ ನಮ್ಮ ನಿಂದನೆಯನ್ನು ಮಾಡಲಿ ಯಾರು ಹೊಗಳಲಿ ಎರಡರಲ್ಲೂ ನಮಗೆ ಏನು ವ್ಯತ್ಯಾಸದ ಅನುಭವ ಆಗಬಾರದು ಸ್ತುತಿ ನಿಂದನೆಯ ಸ್ಥಿತಿಯಲ್ಲಿ ಸಮಾನವಾಗಿರಬೇಕು ಅಂದರೆ ಯಾರು ಎಷ್ಟು ಬೇಕಾದರೂ ನಮ್ಮ ಮಹಿಮೆಯನ್ನು ಮಾಡಲಿ ಯಾರು ಎಷ್ಟು ಬೇಕಾದರೂ ನಮ್ಮ ನಿಂದನೆಯನ್ನು ಮಾಡಲಿ ಆ ಮಹಿಮೆ ಮತ್ತು ನಿಂದನೆಯ ಪ್ರಭಾವ ನಮ್ಮ ಮೇಲೆ ಆಗಬಾರದು ಆ ರೀತಿ ಸ್ಥಿತಿಯನ್ನು ನಾವು ರೂಪಿಸಿಕೊಳ್ಳಬೇಕು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಶಿಕ್ಷಣ ಓದುವುದನ್ನು ಬಿಡಬಾರದು ನಿಂದನೆಯ ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದರೂ ಕೂಡ ಅವರು ನಿಂದನೆಯ ಮೂಲಕ ನನ್ನ ಪಾಪವನ್ನು ತೊಳೆಯುತ್ತಿದ್ದಾರೆ ಎಂದು ತಿಳಿದುಕೊಂಡು ಯಾವ ಕಾರಣಕ್ಕೂ ತಂದೆಯ ಶಿಕ್ಷಣವನ್ನು ಬಿಡಬಾರದು ಪ್ರತಿಯೊಂದು ಮಾತನ್ನು ಆಟ ಎಂದು ತಿಳಿದುಕೊಂಡು ಪಾರು ಮಾಡಬೇಕು ಯಾರು ಎಷ್ಟೇ ನಿಂದನೆ ಮಾಡಿದರೂ ನಾವು ಆಟ ಆಡುತ್ತಿದ್ದೇವೆ ಆಟದಲ್ಲಿ ಅವರ ಪಾತ್ರವನ್ನು ಅವರು ಮಾಡುತ್ತಿದ್ದಾರೆ ನನ್ನ ಪಾತ್ರವನ್ನು ನಾನು ಮಾಡುತ್ತಿದ್ದೇನೆ ನಿಂದನೆ ಮಾಡುವುದೇ ಅವರ ಪಾತ್ರ ನಿಂದನೆಯ ಶಬ್ದವನ್ನು ಕೇಳಿ ವಿಜಯಿ ಆಗುವುದೇ ನನ್ನ ಪಾತ್ರ ಎಂದು ತಿಳಿದುಕೊಂಡು ವಿಜಯಿ ಆಗಬೇಕು ವರದಾನ ಶುದ್ಧ ಮನಸ್ಸು ಮತ್ತು ದಿವ್ಯ ಬುದ್ಧಿಯ ವಿಮಾನದ ಮೂಲಕ ಸೆಕೆಂಡ್ನಲ್ಲಿ ಮಧುರ ಮನೆಯಾದಂತಹ ಪರಮಧಾಮದ ಯಾತ್ರೆಯನ್ನು ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತರು ಆಗಬೇಕು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡಾಗ ಬುದ್ಧಿಯನ್ನು ದಿವ್ಯ ಬುದ್ಧಿಯನ್ನಾಗಿ ಮಾಡಿಕೊಂಡಾಗ ಸೆಕೆಂಡ್ನಲ್ಲಿ ನಾವು ಪರಮಧಾಮಕ್ಕೆ ಹೋಗಬಹುದು ವಿಜ್ಞಾನಿಗಳು ತೀವ್ರ ಗತಿಯಿಂದ ಓಡುವಂತಹ ಯಂತ್ರವನ್ನು ಫಾಸ್ಟ್ ಗತಿಯಿಂದ ಹೋಗುವಂತಹ ಯಂತ್ರವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಎಷ್ಟೊಂದು ಪ್ರಯತ್ನ ಪಡುತ್ತಿದ್ದಾರೆ ಅತಿ ಸ್ಪೀಡ್ ಆಗಿ ಹೋಗುವ ಯಂತ್ರವನ್ನು ಕಂಡುಹಿಡಿಯಲು ಎಷ್ಟೊಂದು ಖರ್ಚು ಮಾಡುತ್ತಿದ್ದಾರೆ ಎಷ್ಟೊಂದು ಸಮಯವನ್ನು ಆ ಯಂತ್ರ ಕಂಡುಹಿಡಿಯಲು ತೊಡಗಿಸುತ್ತಿದ್ದಾರೆ ಶಕ್ತಿಯನ್ನು ತೊಡಗಿಸುತ್ತಿದ್ದಾರೆ ಆದರೆ ನಮ್ಮ ಬಳಿ ಅತಿ ತೀವ್ರಗತಿಯ ಯಂತ್ರ ಇದೆ ಏನೂ ಖರ್ಚಿಲ್ಲದೆ ಯೋಚನೆ ಮಾಡಿದ ತಕ್ಷಣ ನಾವು ಪರಮಧಾಮಕ್ಕೆ ಹೋಗಿ ತಲುಪಿ ಬಿಡುತ್ತೇವೆ ನಮ್ಮ ಶುದ್ಧ ಸಂಕಲ್ಪಗಳೇ ಯಂತ್ರ ಆಗಿದೆ ಶುದ್ಧ ಸಂಕಲ್ಪಗಳೇ ವಿಮಾನ ಆಗಿದೆ ನಮಗೆ ಈಗ ಪರಮಾತ್ಮ ತಂದೆಯ ಮೂಲಕ ದಿವ್ಯ ಬುದ್ಧಿ ಸಿಕ್ಕಿದೆ ಈ ಶುದ್ಧ ಮನಸ್ಸು ಮತ್ತು ದಿವ್ಯ ಬುದ್ಧಿ ಅನ್ನುವ ವಿಮಾನದ ಮೂಲಕ ಯಾವಾಗ ಬೇಕೋ ಆಗ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನಾವು ನಮ್ಮ ಮಧುರ ಮನೆಯಾದ ಪರಮಧಾಮಕ್ಕೆ ಹೋಗಿ ಅಲ್ಲಿದ್ದು ವಾಪಸ್ ಬರಬಹುದು ಯಾವಾಗ ಎಲ್ಲಿಗೆ ಹೋಗಬೇಕು ಎಂದು ಬಯಸುತ್ತೇವೋ ಅಲ್ಲಿಗೆ ಹೋಗಿ ವಾಪಸ್ ಬರಬಹುದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರಾದ ನಮ್ಮನ್ನು ಈ ರೀತಿ ತೀವ್ರ ಗತಿಯಿಂದ ಮಧುರ ಮನೆಯಾದ ಪರಮಧಾಮಕ್ಕೆ ಹೋಗುವುದನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ ಏಕೆಂದರೆ ಮಾಸ್ಟರ್ ಸರ್ವಶಕ್ತಿವಂತ ನಾನಾಗಿದ್ದೇನೆ ಸೆಕೆಂಡ್ ನಲ್ಲಿ ಪರಮಧಾಮಕ್ಕೆ ನಾನು ಹೋಗಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸಿನಲ್ಲಿ ಸದಾ ಸತ್ಯತೆ ಇರಬೇಕು ಆಗ ಹೃದಯೇಶ್ವರ ತಂದೆಯ ಆಶೀರ್ವಾದ ಪ್ರಾಪ್ತಿಯಾಗುತ್ತಿರುತ್ತದೆ ಪರಮಾತ್ಮ ತಂದೆಯಿಂದ ಈಗ ನಾವು ಪ್ರತಿಕ್ಷಣ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮನ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮನಸ್ಸಿನಲ್ಲಿ ಸತ್ಯತೆಯ ಗುಣವುಳ್ಳವರಾಗಬೇಕು ಎಷ್ಟು ಮನಸ್ಸು ಸತ್ಯವಾಗಿರುತ್ತದೆಯೋ ಸ್ವಚ್ಛವಾಗಿರುತ್ತದೆಯೋ ಅಷ್ಟು ಆ ಪ್ರಭು ಪರಮಾತ್ಮನ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ